ಬಂಗಾರಪೇಟೆಯ ತಾಲೂಕು ಆಡಳಿತ ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ಮಾತನಾಡಿ, ಸವಿತಾ ಸಮಾಜದ ಜನಾಂಗದವರಲ್ಲಿ ಕೇವಲ ಶೇಕಡಾ 10ರಷ್ಟು ಜನ ಮಾತ್ರ ತಮ್ಮ ಕುಲದ ವೃತ್ತಿಯನ್ನು ಮಾಡುತ್ತಿದ್ದಾರೆ. ಉಳಿದ 90ರಷ್ಟು ಜನ ಕೂಲಿ ಕೆಲಸ ಮತ್ತು ವ್ಯವಸಾಯ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಸವಿತಾ ಸಮಾಜದ ಅಭಿವೃದ್ಧಿಗೆ ನಿಗಮ ಮಾಡಿ ಅನುದಾನ ಕೂಡ ನೀಡಿದ್ದರು. ತದನಂತರ ಬಂದ ಸರ್ಕಾರಗಳು ಚಿಕ್ಕ ಚಿಕ್ಕ ಸಮುದಾಯಗಳ ಕಡೆ ಗಮನ ನೀಡಲಿಲ್ಲ ಎಂದು ತಿಳಿಸಿದ್ದಾರೆ. ಸಮಾಜಕ್ಕೆ ಬಹಳ ತೀರ ಅಗತ್ಯವಾದ ಸಮಾಜ ನಮ್ಮ ಸವಿತಾ ಮಹರ್ಷಿ ಸಮಾಜ. ಆದರೆ ಇತ್ತೀಚೆಗೆ ಈ ಸಮಾಜದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಶೇಕಡ 50ರಷ್ಟು ಕೂಡ ಬಡವರೇ ಇದ್ದಾರೆ. ನಮ್ಮ ಜನಸಂಖ್ಯೆಯಲ್ಲಿ ಸವಿತಾ ಸಮಾಜ ಜನಸಂಖ್ಯೆಯಲ್ಲಿ ಕೇವಲ 10% ಅಥವಾ 15% ಕುದುರುತ್ತಿಯನ್ನ ಮಾಡ್ತಾ ಇರ್ಬೋದು. ಉಳಿದವರು ವ್ಯವಸಾಯ ಕೂಲಿ ಎಲ್ಲ ಕೂಡ ಮಾಡ್ಕೊಂಡಿದ್ದಾರೆ. ನಿಜ ಆನಂದ ಹಿಡಿದು ಬಹಳ ಅರ್ಥಗರ್ಭಿತವಾಗಿತ್ತು. ಈ ಒಂದು ಸಮಾಜಕ್ಕೆ ನಿಗಮ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ನಿಗಮವನ್ನು ಮಾಡಿ ನಮ್ಮ ವೇಣುಗೋಪಾಲನ್ನ ಅಧ್ಯಕ್ಷರನ್ನ ಕೂಡ ಮಾಡಿದ್ವಿ. ಮೊದಲ ಬಾರಿ ಇತಿಹಾಸದಲ್ಲಿ ಗೊತ್ತಲ್ಲ ವೇಣುಗೋಪಾಲ ಅಧ್ಯಕ್ಷರು ಮಾಡುದು ಅಧ್ಯಕ್ಷ ಮಾಡಿ ನಾವು ಆ ವರ್ಷ ಅನುದಾನವನ್ನು ಕೂಡ ಕೊಟ್ಟು ವಿಶೇಷವಾಗಿ ನಿಮಗೆ ಗುರುತಿಸಬೇಕಾದಂತ ಶೌರ್ಯ ಉಪಕರಣಗಳು ವಾದ್ಯಗೋಷ್ಠಿಗೆ ಬೇಕಾದಂತ ಉಪಕರಣಗಳನ್ನು ಕೂಡ ಆ ವರ್ಷ ಒಂದು ಸಭೆ ಮಾಡಿ ಕೂಡ ವಿತರಣೆ ಮಾಡಿ. ತದನಂತರ ಬಂದಂತ ಸರ್ಕಾರಗಳು ಯಾಕೋ ಸಣ್ಣ ಸಮುದಾಯ ಕಡೆಗೆ ಗಮನ ಕೊಡಲಿಲ್ಲ. ಆನಂದ ಹೇಳಿದಾಗೆ ನಾವೆಲ್ಲ ಸಹ ನಿಗಮಗಳು ಮಾಡಿ ನಾವು ಯಾರಿಗೂ ಬೇಡ ಅಂತ ಹೇಳಲ್ಲ. ಆ ಬೇರೆಯವರು 500 ಕೋಟಿ ಕೊಟ್ರೆ ನಮ್ಮನ್ನು 50 ಕೋಟಿ ಅದಕ್ಕೆ ಕೊಡೋದು ಅಂತೇಳಿ ನಾನು ಆನಂದ ಮಾಡೋದು ನಿಜಕ್ಕೆ ಕೂಡ ಅಗತ್ಯ ಕೂಡ ಇಲ್ಲ. ಯಾಕಂದ್ರೆ ಅವ್ರು ಹೇಳದ ಪ್ರಕಾರ 22-23 ಲಕ್ಷ ಜನ ಇದ್ದಾರೆ ಅಂದ್ರೆ ಕನಿಷ್ಠ ಪಕ್ಷ ಅವರ ಬಡವರಿಗೆ ಕುಲಕಸ ಮಾಡೋದಕ್ಕೂ ವಾದಿ ವರ್ಷ ಕೊಂಡ್ಕೊಳ್ಳೋದಕ್ಕೂ ಕನಿಷ್ಠ ಏನೂ ಮಾಡಲಿಲ್ಲ ಅಂದ್ರೆ ಹೇಗೆ? ಅದಕ್ಕೆ ಅವ್ರು ಹೇಳಿದ ಮಾತಿಗೆ ನಾನು ಕೂಡ ಅನುಮೋದಿಸ್ತಾ ಈ ಸದನದಲ್ಲಿ ನಾನು ಒತ್ತಾಯವನ್ನು ಮಾಡ್ತೇನೆ.